ಸನ್ಮಾರ್ಗದಲ್ಲಿ ಹುಟ್ಟಿ ಸನ್ಮಾರ್ಗಿಯಾಗಿ ಮರಣ ಹೊಂದಿದ ಆ ಆತ್ಮವನ್ನು ಪರಮಾತ್ಮನು ಹೇಗೆ ಸ್ವಾಗತಿಸ್ತಾನೆ ಅದು ಈ ಖುರಾನ್ನಲ್ಲಿ, ಖುರಾನ್ನ ಅರಬಿಯನ್ನು ನಾನು ಹೇಳಿದ್ದೇನೆ. ಅದರ ಕನ್ನಡ ಅರ್ಥ, ಓ ಸಂತೃಪ್ತ ಆತ್ಮವೇ, ಓ ಸಂತೃಪ್ತ ಆತ್ಮವೇ, ಮರಳು ನಿನ್ನ ಒಡೆಯನ ಕಡೆಗೆ. ಓ ಸಂತೃಪ್ತ ಆತ್ಮವೇ, ಮರಳು ನಿನ್ನ ಒಡೆಯನ ಕಡೆಗೆ. ನೀನು ಅವನಿಂದ ಸಂತೃಪ್ತನಾಗಿದ್ದೇನೆ ಮತ್ತು ಅವನು ನಿನ್ನಿಂದ ಸಂಪತ್ತಿನಾಗಿದ್ದಾನೆ. ಸೇರು ನನ್ನ ದಾಸರ ಜೊತೆಗೆ, ಸೇರು ನನ್ನ ಸ್ವರ್ಗಕ್ಕೆ. ನಾನಿನವರು ಹೇಳಿದರು ಅವರಿಗೆ ಮರಣದ ನಂತರ ಸ್ವರ್ಗ ಯಾ ಬೇರೇನಾದರೂ ಇದ್ದರೆ ಅವರಿಗೆ ಸ್ವರ್ಗ ಖಂಡಿತ ಸಿಗಬೇಕಂತ ಹೇಳಿ. ನಾನು ಈ ಆಯತನ್ನು ಹೇಳಲಿಕ್ಕೆ ಕಾರಣ, ಪರಮಾತ್ಮನು ಪ್ರವಾದಿಗಳು ನಮಗೆ ಹೇಳ್ತಾರೆ, ಪ್ರವಾದಿಗಳೊಂದಿಗೆ ಅವರ ಅನುಯಾಯಿಗಳು ಕೇಳ್ತಾರೆ, ಯಾರು ಅತ್ಯಂತ ಉತ್ತಮ ಮುಸಲ್ಮಾನ್ ಅಂತ ಹೇಳಿ ಪ್ರವಾದಿಗಳು ಹೇಳ್ತಾರೆ. ಯಾರು ಸತ್ಯ ಹೇಳ್ತಾರೆ ಅವರು ಅತ್ಯಂತ ಅತ್ಯಂತ ಒಳ್ಳೆಯ ಮುಸ್ಲಿಂ ಅಂತ ಹೇಳಿ. ಕಡೆಗೆ ಕೇಳ್ತಾರೆ ಇನ್ನೂ ಯಾರು, ಇನ್ನು ಯಾರಿಂದ ಯಾರು ನ್ಯಾಯಯುತ ಕೆಲಸ ಮಾಡ್ತಾರೆ ಅವರು ಅತ್ಯಂತ ಒಳ್ಳೆಯ ಮುಸಲ್ಮಾನ್. ಯಾರು ಸಮಾಜದಲ್ಲಿ ಇನ್ನು ಒಂದು ಬೆಸೆಯುವ ಕೆಲಸ ಮಾಡ್ತಾರೆ, ಶಾಂತಿಯ ಕೆಲಸ ಮಾಡ್ತಾರೆ ಅವರು ಅತ್ಯಂತ ಒಳ್ಳೆಯ ಮುಸಲ್ಮಾನ್ ಅಂತೇಳಿ. ಎಲ್ಲಿಯೂ ನಮಾಜ್ ಮಾಡುವವನು, ಉಪವಾಸ ಮಾಡಿದವನು, ಈ ಹಜ್ಜಿಗೆ ಹೋದವನನ್ನು ಒಳ್ಳೆಯ ಮುಸಲ್ಮಾನ್ ಅಂತ ಹೇಳಲಿಲ್ಲ. ಇನ್ನು ಈ ಈ ನೆಲೆಯಲ್ಲಿ ಬಿಎ ಮೊಯ್ದಿನ್ ಸಾಹೇಬ್ ನಾವು ನೋಡುವಾಗ ಅವರಲ್ಲಿ ಇದು ಎಲ್ಲ ಗುಣ ಇತ್ತು. ಖಂಡಿತ ನನಗೆ 100% ಗ್ಯಾರಂಟಿ ಇದೆ, ಅವರು ಸ್ವರ್ಗದ ವಾಸಿಯಾಗಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಆ ಸಹಪಾಠಿಗಳಿಗೆ ನೋಡಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಆ ಅಂಥದ್ದು ನಮ್ಮ ಬಿ ಎ ಮೊಯ್ದಿನ್ ಸಾಹೇಬರು. ಅವರ ಮರಣ ಒಂದು 10 ದಿನ ಆಯಿತು, ಈವಾಗಲೂ ನಮಗೆ ತಪ್ಪನಿಯಾದ ಒಂದು 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 ಮಾನಸಿಕ ಬೆಲೆ ಆಗ್ತಾ ಇದೆ. ನಾನು ನಮ್ಮ ಟಿ ಕೆ ಉಮರ್ ನನ್ನಂತ ಎಲ್ಲವರಿಗೂ ಅವರು ಒಂದು ದೊಡ್ಡಣ್ಣನ ಆಗಿದ್ದರು. ನಮಗೆ ನಮ್ಮ ಸಂಸಾರದ ಪ್ರಾಬ್ಲಮ್ ಆಗಲಿ, ಪರ್ಸನಲ್ ಆಗಲಿ, ಬಿಸ್ನೆಸ್ ಆಗಲಿ, ಕಮ್ಯುನಿಟಿ ಇಶ್ಯೂ ಆಗಲಿ, ಎಜುಕೇಷನ್ ಆಗಲಿ, ಎಲ್ಲದಕ್ಕೂ ಅವರೊಬ್ಬರೇನೆ. ಅವರಿಗೆ ಅವರಿಗೆ ಒಂದು ಫೋನ್ ಮಾಡಿದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಇತ್ತು. ಅದು ಈಗ ನಮ್ಮಲ್ಲಿ ಇಲ್ಲ. ನಮ್ಮ ಈ ಶಾಲೆಯ ನಾನು ಸಹ ಒಂದು ನಾನು ಸ್ಕೂಲ್ ಡ್ರಾಪ್ಔಟ್ ಸರ್, ಆದರೆ ಮೊಯ್ದಿನ್ ಸಾಹೇಬರ ಅವರ ಒಂದು ಹೆಲ್ಪ್ನಿಂದಾಗಿ, ಅವರ ಒಂದು ನಮಗೆ ಕೊಟ್ಟ ಒಂದು ಮಾರ್ಗದರ್ಶನದಿಂದಾಗಿ 4 ಮಕ್ಕಳು ಶಿಥಿಲಾವಸ್ಥೆಯಲ್ಲಿದ್ದ ಒಂದು ಶಾಲೆಯ ಕೊಠಡಿ, ಒಂದು ಕುಗ್ರಾಮವಾದ ಕೋಡಿ ಕುಂದಾಪುರದಲ್ಲಿ ಬೆಳೆದು ಬಂದು ಈಗ ದೇವರ ದಯದಿಂದ 20 ಇನ್ಸ್ಟಿಟ್ಯೂಷನ್ನು 5,000 ಮಕ್ಕಳು ಇದ್ದಾರೆ. ಅದಕ್ಕೆ ಒಬ್ಬರೇ ಒಬ್ಬರು ಕಾರಣ ಅಂತ ಹೇಳಿದರೆ ಈ ನಮ್ಮ ಮೈದಿನ ಕಾಣ್ತು. ಇನ್ನು ಯಾರಿದ್ದಾರೆ ನಮಗೆ ಇಂಥ ಪರಿಸ್ಥಿತಿಯಲ್ಲಿ, ಇನ್ನು ಯಾರಿದ್ದಾರೆ? 15 ವರ್ಷದ ಮೊದಲು ಒಂದು ಸಭೆಯಲ್ಲಿ ಅವರಿಗಾಗಿ ಒಂದು ಹಿಂದಿ ಕವಿಯ ಒಂದು ವಾಕ್ಯವನ್ನು ಹೇಳಿದ್ದೆ. ಬಹಳ ಒಂದು ಖುಷಿಯಲ್ಲಿ ಅವರು ಅದನ್ನು ಹೇಳ್ತಾ ಇದ್ದರು. ಅದು ಹೇ ಪರಮಾತ್ಮನು ಹೇಗೆ ಒಳ್ಳೆಯ ಆತ್ಮವನ್ನು ಸ್ವಾಗತಿಸ್ತಾನೆ ಅದು ನಾನು ಹೇಳಿದ್ದೇನೆ ಖುರಾನ್ನ ವಾಕ್ಯದಲ್ಲಿ.